ಕಲಾವಿದರೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಕಾರ್ಯಕ್ರಮ ನಮ್ಮೂರು ನಮ್ಮೂರು ಅಂದ್ರೆ ಸ್ಟೂಡೆಂಟ್ಸ್ ದೇಶದ ಧ್ವಜ ನಾವೆಲ್ಲರೂ ಹೆಮ್ಮೆಯಿಂದ ಇಡಿಯುವಂತ ಒಂದು ಕಾರ್ಯಕ್ರಮ. ಬಹಳ ಹೆಮ್ಮೆಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಮುಖ್ಯವಾದ ರೀಸನ್ ಸ್ಟೂಡೆಂಟ್ಸ್ ಯಾವಾಗ ನನಗೆ ಸಿಕ್ತಾರೋ ಮಾತಾಡೋದಕ್ಕೆ ಅವಕಾಶ ಸಿಗುತ್ತೋ ನನಗೆ ತುಂಬ ಆಸೆ ಮಾತಾಡೋದಕ್ಕೆ. ಯಾಕಂದ್ರೆ ಸ್ಟೂಡೆಂಟ್ ಲೈಫಲ್ಲಿ ತುಂಬ ಕನ್ಫ್ಯೂಸ್ಡ್ ಆಗಿ ತುಂಬ ಯಾಮಾರಿ ಬೇಡ ಖಂಡಿತವಾಗ್ಲೂ ಒಳ್ಳೆ ರೀತಿಲಿ ನನ್ನ ತಂದೆ ತಾಯಿ ಖುಷಿಯಾಗೋ ರೀತಿಲಂತೂ ನಾನು ಇರಲಿಲ್ಲ. ಬಹಳ ಬೇಜವಾಬ್ದಾರಿಯಿಂದ ಏನೋ ಒಂದು ಸ್ಟಂಟ್ಗಳು ಮಾಡ್ಕೊಂಡು ಹುಡುಗರುಗಳ ಜೊತೆ ಆರಾಮಾಗಿ ಬೀಟ್ಗಳು ಹಾಕ್ಕೊಂಡು ಕಾಳಿದಾಸ ರಸ್ತೆ ಒಂಟಿಕೊಪ್ಪಲು ಪಡವರಹಳ್ಳಿ ಗಂಗೋತ್ರಿ. ಬಟ್ ಆಶ್ಚರ್ಯ ಆಗೋದು ಏನು ಗೊತ್ತಾ, ಇವತ್ತು ಅದೇ ಊರಲ್ಲಿ ನೀವೆಲ್ಲ ಇಷ್ಟು ಪ್ರೀತಿ ತೋರಿಸೋ ಥರ ನನಗೆ ಒಂದು ಅವಕಾಶ ಸಿಕ್ಕಿದೆ. ಅಂಥದ್ದೇನು ಭಾಳ ಚೇಂಜಸ್ ಮಾಡ್ಕೊಂಡಿಲ್ಲ, ಸಿಂಪಲ್ ಚೇಂಜಸ್ಸೇ ಮನುಷ್ಯನ ಚೇಂಜ್ ಮಾಡಾಕ್ಬಿಡುತ್ತೆ. ನಾವು ಯಾವಾಗಲೂ ಏನು ಅನ್ಕೋತೀವಿ ಅಂದರೆ ಏನೋ ಸಾಧನೆ ಮಾಡಬೇಕಂದ್ರೆ ತುಂಬ ಬೋರಿಂಗ್ ಆಗಿರಬೇಕು, ತುಂಬ ಎಲ್ಲ ಬಿಟ್ಬಿಟ್ಟು ಜೀವನದಲ್ಲಿ ತಪಸ್ಸು ಮಾಡಬೇಕು, ಇದೇ ಥರ ಇಮೇಜ್ ಅನ್ಕೋತಾ ಇರ್ತೀವಿ. ಅದಲ್ಲ, ಆ್ಯಕ್ಚುಲಿ ಸಿಂಪಲ್ ಸಿಂಪಲ್ ವಿಷಯಗಳು ಸಣ್ಣ ಟ್ಯೂನಿಂಗ್ಗಳಿಂದ ಮನುಷ್ಯ ಏನು ಬೇಕಾದ್ರೂ ಸಾಧಿಸ್ಬೋದು. ಒಂದು, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ದಂಗೆ ಆತ್ಮವಿಶ್ವಾಸ ಇರಬೇಕು, ಹುಚ್ಚು ಆತ್ಮವಿಶ್ವಾಸ ಇರಬೇಕು. ನೀವು ಯಾರಾದರೂ ನಂಬಿದ್ರೆ ಕನ್ನಡ ಚಿತ್ರದಲ್ಲಿ ಕನ್ನಡ ಸಿನಿಮಾ ಇವತ್ತು ಇಡೀ ಇಂಡಿಯಾ ಏನು ಗೌರವ ಕೊಡ್ತಾ ಇದೆ, ಆ ಗೌರವ ಇಷ್ಟು ಬೇಗ ಸತ್ಯ ತಾನೇ? ನನಗೇನು ಅದರಲ್ಲಿ ಸಂಕೋಚ ಇಲ್ಲ, ಓಪನ್ ಆಗಿ ಮಾತಾಡ್ತೀನಿ. ಯಾಕಂದ್ರೆ ಪಾಸಿಟಿವ್ ಎನರ್ಜಿ ಯಾವತ್ತೂ ನುಗ್ಗಬೇಕು. ನಾವೊಂದಷ್ಟು ದಿನಗಳ ಹಿಂದೆ ಈ ಥರ ಒಂದು ಆತ್ಮವಿಶ್ವಾಸದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಕೆಲವ್ರಿಗೆ ಅನಿಸಿರ್ಬೋದು ಬೇಜಾನ್ ಮಾತಾಡ್ತಾನಪ್ಪ ಸಿಕ್ಕಾಬಿಟ್ಟೆ ಎಗರಾಡ್ತಿದ್ದಾನೆ ಅಂತ. ನಿಜ ಹೇಳ್ತೀನಿ ಕೇಳಿ, ನೀವು ಒಳ್ಳೇದು ಮಾತಾಡೋಕೆ ಶುರು ಮಾಡಿ, ಒಳ್ಳೇದು ಯೋಚಿಸಿ, ನಾ ಒಳ್ಳೇದು ಮಾಡ್ತೀನಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಳ್ಳಿ, ಮಿಕ್ಕಿದೆಲ್ಲ ತಾನಾಗಿ ಬರ್ತಾ ಇರುತ್ತೆ. ಯಾರೋ ಒಂದಷ್ಟು ಜನ ಒಳ್ಳೆಯವ್ರು ಸೇರ್ಕೋತಾರೆ, ಒಬ್ಬರಿಂದ ಯಾವತ್ತೂ ಏನೂ ಆಗಲ್ಲ, ಎಲ್ಲ ಜೊತೆಯಲ್ಲಿ ಶಕ್ತಿಯಾಗಿ ಸೇರ್ಕೋತಾರೆ. ಆ ವಿಷಯದಲ್ಲಿ ಎಲ್ಲರೂ ಗಮನ ಕೊಡಿ. ಇವತ್ತು ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಹಿಂದೆ ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರನ್ನೂ ಸ್ಮರಿಸೋಣ, ಇವತ್ತು ನಮ್ಮನ್ನ ರಾಜ್ಯಭಾರ ಮಾಡ್ತಿರೋರು ಅವ್ರ ಯೋಜನೆಗಳನ್ನು ನಾವು ಸ್ಮರಿಸೋಣ, ಅದನ್ನು ನಂಬೋಣ. ಆದರೆ ನಮ್ಮೊಳಗೆ ಒಂದು ಸರ್ಕಾರ ಹುಟ್ಟಬೇಕು, ನಮ್ಮೊಳಗೆ ಎಲ್ಲ ಇಲಾಖೆಗಳನ್ನ ನಾವೇ ಹ್ಯಾಂಡಲ್ ಮಾಡಬೇಕು, ನಾವೇ ಕಾರ್ಯರೂಪ ನಾವೇ ಯೋಜನೆಗಳನ್ನ ಹಾಕೋಬೇಕು. ಪ್ರತಿಯೊಬ್ಬನು ಅವನವನ ಫೀಲ್ಡಲ್ಲಿ ಅವನವನ ಇದರಲ್ಲಿ ಇರೋ ಒಂದು ಕಷ್ಟಗಳನ್ನ ದಾಟಿ ಮೇಲ್ ಬರಂಗಾದ್ರೆ ದೇಶ ಗ್ಯಾರಂಟಿ ಮುಂದೆ ಹೋಗುತ್ತೆ, ಇನ್ನೇನು ಬೇಕಾಗಿಲ್ಲ. ಇವತ್ತು ಕಾಲ ಹೆಂಗಿದೆ ಅಂದರೆ ಯಾರು ಎಲ್ಲಿಂದ ಏನು ಬೇಕಾದ್ರೂ ಸಾಧಿಸ್ಬೋದು. ನೀವು ಕೂತಲ್ಲೇ ಒಂದು ಪುಟ್ಟ ಹಳ್ಳಿಯಿಂದ ಇಂಟರ್ನೆಟ್ ಕನೆಕ್ಷನ್ ಇಟ್ಕೊಂಡು ಜಗತ್ತಲ್ಲಿ ಏನೋ ಒಂದು ಇರೋ ಸಮಸ್ಯೆಯನ್ನು ಪರಿಹರಿಸ್ಬೋದು. ಎನರ್ಜಿನ ಆ ಕಡೆ ಫೋಕಸ್ ಮಾಡಿ, ಪ್ರತಿಯೊಬ್ಬರು ಸರ್ಕಾರದ ಸ್ಕೀಮ್ಗಳೇನಿದೆ ತಿಳ್ಕೊಳ್ಳಿ. ಯಾರು ಮನೆ ಬಾಗ್ಲಿಗೆ ತಂದು ಕೊಡೋಕ್ಕಾಗಲ್ಲ, ತಿಳ್ಕೊಂಡು ಅದನ್ನ ಉಪಯೋಗ ಪಡ್ಕೊಂಡು ನಿಮಗೆ ಹಸಿವಿದ್ರೆ ಊಟ ಸಿಗುತ್ತೆ, ನಿಮ್ಮಲ್ಲಿ ಸಾಧಿಸ್ಬೇಕು ಅನ್ನೋದಿದ್ರೆ ದಾರಿಗಳು ಸಿಗುತ್ತೆ. ದಯವಿಟ್ಟು ಎಲ್ಲರೂ ಆ ಗಮನ ಕೊಡಿ, ಆಮೇಲೆ ಮಜಾನೂ ಮಾಡಿ, ಬಿಡಕ್ಕೋಗ್ಬಿಡಿ. ಚಿಕ್ಕ ಚಿಕ್ಕ ಖುಷಿಗಳನ್ನ ಅನುಭವಿಸಿ, ಸ್ನೇಹಿತರ ಜೊತೆ ಆರಾಮಾಗಿರಿ, ಜೋಕ್ಗಳು ಮಾಡಿ, ತುಂಬ ಸೀರಿಯಸ್ ಆಗಕ್ಕೆ ಹೋಗ್ಬಿಡಿ. ಲೈಫಲ್ಲಿ ಎಲ್ಲ ತಾನಾಗೆ ಬರುತ್ತೆ,
ಇವತ್ತು ಈ ಒಂದು ಅವಕಾಶ ಮಾಡಿಕೊಟ್ಟ ಎಲ್ಲ ಮಹಾನೀಯರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ವಿಶ್ವ ಮುಖ್ಯಮಂತ್ರಿಗಳ ಜೊತೆ ಸಾಕಷ್ಟು ಸಲ ಭೇಟಿ ಮಾಡಿದ್ದೀನಿ. ಪಟ್ಟಂತ ಡಿಸಿಷನ್ಗಳು ತಗೋತಾರವರು, ಅದು ಬಹಳ ಮುಖ್ಯವಾದ ಒಂದು ಕ್ವಾಲಿಟಿ. ಸಾಕಷ್ಟು ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ರು ಸರ್. ಭಗವಂತ ನಿಮ್ಗೆ ಎಲ್ಲ ಯೋಜನೆಗಳನ್ನ ಸಾಧಿಸುವಂತ ಒಂದು ಶಕ್ತಿ ಕೊಡ್ಲಿ ಸರ್. ಅಶ್ವಥ್ ನಾರಾಯಣ್ ಅವರು ಆತ್ಮೀಯ ಸ್ನೇಹಿತರು, ಅವ್ರು ಆಗಾಗ ಪಾಲಿಸಿ ಬಗ್ಗೆ ಮಾತಾಡ್ತಿರ್ತಾರೆ, ಎಜುಕೇಷನಲ್ ರಿಫಾರ್ಮ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ಅದನ್ನು ಇಂಪ್ಲಿಮೆಂಟು ಮಾಡ್ತಾ ಇದ್ದಾರೆ. ಇನ್ನಷ್ಟು ಶಕ್ತಿ ಸಿಗಲಿ ಅವ್ರಿಗೆ. ಹೊರಗಡೆ 1000 ನಡೀಬೋದು, ಕೆಲಸ ಮಾಡ್ಕೊಂಡು ಎಲ್ಲ ನುಗ್ತಾ ಇದ್ರೇ ನಿಮ್ಮೆಲ್ರಿಗೂ ಆ ಒಂದು ರಾಜಕೀಯ ಶಕ್ತಿ ಜನ ತಾನಾಗಿ ಕೊಡ್ತಾರೆ. ಕೆಲಸ ಮಾಡ್ತಾ ಇರಿ, ಒಳ್ಳೇದಾಗ್ಲಿ. ಎಲ್ಲ ಒಬ್ಬೊಬ್ರು ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರೋ ಮಹನೀಯರಿದ್ದಾರೆ, ಅವ್ರ ಬಗ್ಗೆ ಎಲ್ಲ ಮಾತಾಡೋಷ್ಟು ದೊಡ್ಡವನಲ್ಲ. ಬಟ್ ಒಳ್ಳೇದಾಗ್ಲಿ, ಎಲ್ಲರೂ ಇಲ್ಲೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ.